ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಜೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಭೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ ಬಂಧು ಭಾವ ಬೆಳೆಸುವ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿಯಂತದಿ ಸುಮನ ರಾಶಿಯಂತದಿ ಕಡಲ ಒಡಲೊಳುಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸಮಿಧೆಯಂತೆ ಉರಿಯುವ ಸೇವೆಯೇ ಪರಮ ಆರಾಧನೆ. ಇವತ್ತು ಸುಮಾರು 12.5 ಗಂಟೆ ರಾತ್ರಿ ಇವತ್ತಿಗೆ ಪುತ್ತೂರಿನ ಗೌರ್ಮೆಂಟ್ ಹಾಸ್ಪಿಟಲ್ನ ICUನಲ್ಲಿ AC ಕನೆಕ್ಷನ್ ಮಾಡಿದಲ್ಲಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹಚ್ಚಿಕೊಂಡಿದೆ. ಯಾರಿಗೂ ಯಾವ ರೀತಿಯ ತೊಂದರೆಗಳೇನು ಆಗಲಿಲ್ಲ. ICUಯಲ್ಲಿ ಇಬ್ಬರು ಪೇಷಂಟ್ಗಳಿದ್ರು, ಅವರನ್ನು ಹೋಗಿ ಬಂದ ಕೂಡಲೇ ಅಲ್ಲಿಂದ ಶಿಫ್ಟ್ ಮಾಡುವಂತಹ ಕೆಲಸಗಳಾಗಿದೆ. ಬೇರೆ ಒಂದು ಪಕ್ಕದ ವಾರ್ಡಿನಲ್ಲಿ ಕೂಡ ಪೇಷಂಟ್ಗಳು ಇದ್ದರು, ಆದರೆ ಯಾವುದೇ ತೊಂದರೆಗಳಾಗಲಿಲ್ಲ. ಅವರನ್ನು ಕೂಡಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಇಲ್ಲಿ ಯುವಕರು, ಈ ಭಾಗದ ಯುವಕರೆಲ್ಲ ಬಂದು ಈಗ ಕ್ಲೀನ್ ಮಾಡುವಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ಆ AC ಪ್ರಾಬ್ಲಮ್ನಿಂದಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ICUಯಲ್ಲಿ ಪೂರ್ತಿ ಹೊಗೆ ಕಾಣಿಸಿಕೊಂಡಿದೆ. ಮತ್ತು ಅಲ್ಲಿ 2-3 ಮಾನಿಟರ್ಗಳು, ಒಂದು ಮಾನಿಟರ್ ಕೂಡ ಬೆಂಕಿಗೆ ಹೊತ್ತಿ ಹೋಗಿದೆ. ಬೇರೆ ಯಾವುದೇ ಇಲ್ಲಿ ಪೇಷಂಟ್ಗೆ, ರೋಗಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಒಮ್ಮೆ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಹೊರತು ಸ್ವಲ್ಪ ಹೊಗೆ ಬಂದಿದೆ ಹೊರತು ಡಾಕ್ಟರ್ ಕೂಡ ಕೂಡಲೇ ಇಲ್ಲಿ ಬಂದಿದ್ದಾರೆ. ಎರಡು ಇಲ್ಲಿ ಯುವಕರು ಭಾಗದ ಈ ಭಾಗದ ಎಲ್ಲ ತಂಡ ಬಂದದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಗಳು ಈಗ ನಡೆದಿದೆ. ಯಾರಿಗೂ ಯಾವುದೇ ತೊಂದರೆಗಳು ಆಗಲಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.